ನಿನ್ನೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಬಂಡಾಯದ ಬಿಸಿ ಈಗ ಕಾಂಗ್ರೆಸ್ಗೆ ತಟ್ತಾ ಇದೆ ಎರಡನೇ ಅಭ್ಯರ್ಥಿ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ನಾಲ್ಕು ಕ್ಷೇತ್ರಗಳಲ್ಲಿ ಈಗ ಬಂಡಾಯದ ಬೇಗುದಿ ಕೇಳಿ ಬರ್ತಾ ಇದೆ ಗೋಕಾಕ್ ಸವದತ್ತಿ ನಿಪ್ಪಾಡಿ ಕಿತ್ತೂರು ಕ್ಷೇತ್ರದಲ್ಲಿ ಈಗ ಬಂಡಾಯದ ಬಾವುಟವನ್ನ ಹಾರಿಸೋದಿಕ್ಕೆ ಒಂದಷ್ಟು ನಾಯಕರು ರೆಡಿ ಆಗಿದ ಗೋಕಾಕ್ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅಶೋಕ್ ಪೂಜಾರಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಿಕ್ಕೆ ಈಗ ಅಶೋಕ್ ಪೂಜಾರಿ ನಿರ್ಧಾರವನ್ನ ಮಾಡಿದ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಗೆ ಸೇರ್ಪಡೆಯಾಗಿದ್ರು ಟಿಕೆಟ್ ಸಿಗುತ್ತೆ ಅಂತ ಕನ್ಫರ್ಮ್ ಇತ್ತು ಆದ್ರೆ ಟಿಕೆಟ್ ಘೋಷಣೆ ಆಗಿಲ್ಲ ಬಂಡಾಯದ ಬಾವುಟವನ್ನ ಈಗ ಹಾರಿಸ್ತಾ ಇದ್ದಾರೆ ಟಿಕೆಟ್ ಕೊಡೋದಾಗಿ ಕಾಂಗ್ರೆಸ್ ಗೆ ಕರೆತರಲಾಗಿತ್ತು ಆದ್ರೆ ಟಿಕೆಟ್ ನೀಡಿಲ್ಲ ನಿನ್ನೆ ಬಂದಂತ ಪಟ್ಟಿಯಲ್ಲಿ ಬಹುತೇಕವಾಗಿ ಸಿದ್ದರಾಮಯ್ಯ ಬಣ ಹೆಚ್ಚಾಗಿ ಇದೆ ಡಿಕೆ ಶಿವಕುಮಾರ್ ಟಿಕೆಟ್ ಕೊಡಿಸೋದಾಗಿ ಕಾಂಗ್ರೆಸ್ ಗೆ ಕರೆತಂದಿದ್ರು ಈಗ ಬಂಡಾಯದ ಬಾವುಟವನ್ನ ಹಾರಿಸೋದಿಕ್ಕೆ ಅಶೋಕ್ ಪೂಜಾರಿ ಸಜ್ಜಾಗಿದ್ದ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ನಿನ್ನೆ ಬಿಡುಗಡೆ ಮಾಡಿದೆ 42 ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಆದರೆ ಈ ಪಟ್ಟಿ ಎಲ್ಲೋ ಒಂದಕಡೆ ಕಾಂಗ್ರೆಸ್ ಗೆ ತಲೆನೋವಾಗ್ತಾ ಇದೆ ಯಾಕಂದ್ರೆ ಜೆಡಿಎಸ್ ನಿಂದ ಬಂದಂತ ಅಶೋಕ್ ಪೂಜಾರಿಗೆ ಎಲ್ಲೋ ಒಂದಕಡೆ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತ ಮಾತನ್ನ ಹೇಳಲಾಗಿತ್ತು ಆದರೆ ಈಗ ಟಿಕೆಟ್ ಸಿಕ್ಕಿಲ್ಲ ಈಗಾಗಲೇ ಪಕ್ಷ ಓವರ್ಆಲ್ ಆಗಿ 166 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಿದೆ ಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಈಗ ಕೈಪಾಳಿಯದಲ್ಲಿ ಅಸಮಾಧಾನದ ಕಿಡಿ ಹೊತ್ತುಕೊಂಡಿದೆ ಎರಡನೇ ಪಟ್ಟಿಯಲ್ಲಿ ಬಹಳಷ್ಟು ಜನ ವಲಸಿಗರು ಮಾಜಿ ಶಾಸಕರು ಮಾಜಿ ಸಚಿವರು ಇವರೆಲ್ಲರಿಗೂ ಕೂಡ ಮಡೆ ಹಾಕಲಾಗಿದೆ ಒಂದಷ್ಟು ಕಾಂಗ್ರೆಸ್ ನಲ್ಲಿ ಈಗ ಬಂಡಾಯದ ಬಿಸಿ ತಟ್ತಾ ಇದೆ ಕಾಂಗ್ರೆಸ್ ಗೆ ಗೋಕಾಕ್ ಆಗಿರಬಹುದು ಸೌದತ್ತಿ ಆಗಿರಬಹುದು ನಿಪ್ಪಾಡಿ ಕಿತ್ತೂರು ಕ್ಷೇತ್ರದಲ್ಲಿ ಬಂಡಾಯದ ಮಾತು ಕೇಳಿ ಬರ್ತಾ ಇದೆ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಗೆ ಅಶೋಕ್ ಪೂಜಾರಿ ಸೇರ್ಪಡೆ ಆಗಿದ್ರು ಅವರಿಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಅನ್ನುವಂತ ಮಾತನ್ನ ಕೂಡ ಈಗಾಗಲೇ ಹೇಳಲಾಗಿತ್ತು ಆದರೆ ಆ ರೀತಿಯಾಗಿ ಆಗಿಲ್ಲ ಅಭ್ಯರ್ಥಿಗಳ ಪಟ್ಟಿ ಶುರುವಾಗ್ತಾ ಇದ್ದಂತೆ ರಿಲೀಸ್ ಆಗ್ತಾ ಇದ್ದಂತೆ ಈಗ ಬಂಡಾಯ ಶುರುವಾಗಿದೆ ಸವದತ್ತಿ ನಿಪ್ಪಾಣಿಯಲ್ಲೂ ಕೂಡ ಕಾಂಗ್ರೆಸ್ ಗೆ ಬಂಡಾಯದ ಭೀತಿ ಇದೆ ಗೋಕಾಕ್ ಕ್ಷೇತ್ರ ಮಾತ್ರ ಅಲ್ಲ ಸವದತ್ತಿ ನಿಪ್ಪಾಣಿಯಲ್ಲೂ ಕೂಡ ಕಾಂಗ್ರೆಸ್ ಗೆ ಈಗ ಬಂಡಾಯದ ಭೀತಿ ಕಾಡ್ತಾ ಇದೆ ಸವದತ್ತಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸೌರಭ್ ಚೋಪ್ರಾ ಟಿಕೆಟ್ ಕೈ ತಪ್ಪಿದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಕಾಂಗ್ರೆಸ್ ಗೆ ಬಂಡಾಯವಾಗಿ ಈಗ ಕಣಕ್ಕೆ ಇಳಿಯುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಿಪ್ಪಾಡಿ ಕ್ಷೇತ್ರದಲ್ಲಿ ಈಗ ಉತ್ತಮ್ ಪಾಟೀಲ್ ಕೂಡ ಕಾಂಗ್ರೆಸ್ ಗೆ ತಲೆನೋವಾಗ್ತಾ ಇದ್ದಾರೆ ಅವರು ಕೂಡ ಟಿಕೆಟ್ ಕೈ ತಪ್ಪಿದಂತ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗೋಕಾಕ್ ಆಗಿರಬಹುದು ಸೌದತ್ತಿ ಆಗಿರಬಹುದು ನಿಪ್ಪಾಣಿ ಈ ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಕಾಂಗ್ರೆಸ್ ಗೆ ತಟ್ತಾ ಇದೆ 42 ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಹುರಿಯಾಳುಗಳನ್ನು ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಆದರೆ ತೀವ್ರ ಪೈಪೋಟಿ ಇದೆ ಇಲ್ಲಿ ತೀವ್ರವಾದಂತ ಆಕಾಂಕ್ಷಿಗಳಿದ್ದಾರೆ ಬಹುತೇಕ ಈಗ ಎಲ್ಲ ಒಂದ ಕಡೆ ಒಂದಷ್ಟು ಸುರಕ್ಷಿತ ಅನ್ನುವಂತ ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಆದರೆ ಈ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಾಗಿದ್ದಂತ ಒಂದಷ್ಟು ಜನ ಬಂಡಾಯದ ಬಾವುಟವನ್ನ ಹಾರಿಸೋದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಒಂದಷ್ಟು ಜನರಿಗೆ ಈಗಾಗಲೇ ಟಿಕೆಟ್ ಕೈ ತಪ್ಪಿದೆ ಅವರೆಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಿತ್ತೂರು ಆಗಿರಬಹುದು ಅನೇಕ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ನಿನ್ನೆ ಒಂದಷ್ಟು ಬೆಳವಣಿಗೆಗಳು ನಡೆಯಿತು ಈ ಟಿಕೆಟ್ ಘೋಷಣೆ ಆದ ನಂತರದಲ್ಲಿ
ಅಶೋಕ್ ಪೂಜಾರಿ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿದ್ರು ಅಶೋಕ್ ಪೂಜಾರಿ. ಬಂಡಾಯ ಅಭ್ಯರ್ಥಿಯಾಗಿ ಕಳಕ್ಕೆ ಇಳಿತಾರ ಹಾಗಾದ್ರೆ ಅನ್ನುವಂತ ಕುತೂಹಲ ಕೂಡ ಇದೆ. ಯಾಕಂದ್ರೆ ಈಗಾಗ್ಲೇ ತಮ್ಮ ಕಾರ್ಯಕರ್ತರ ಜೊತೆ ಸಭೆಯನ್ನ ಕೂಡ ನಡೆಸಿದ್ದಾರೆ. ಬಂಡಾಯದ ಬಾವುಟವನ್ನ ಹಾರಿಸೋದಿಕ್ಕೆ ಲೋನ್ ಕಡೆ ಸಜ್ಜಾದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಎಸ್ಎನ್ ಕಿತ್ತೂರಿನಲ್ಲೂ ಕೂಡ ಇನಾಮದಾರ್ ಕುಟುಂಬಕ್ಕೆ ಕಾಂಗ್ರೆಸ್ ಕೈಕೊಟ್ಟಿದೆ. ಇನಾಮದಾರ್ ಆರೋಗ್ಯ ನೆಪ ಹೇಳಿ ಬಾಬಾ ಸಾಹೇಬ್ ಪಾಟೀಲ್ ಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಟಿಕೆಟ್ ಕೈ ತಪ್ಪಿದಂತ ಹಿನ್ನೆಲೆಯಲ್ಲಿ ಡಿಬಿ ಇನಾಮದಾರ್ ಕುಟುಂಬಸ್ಥರಿಂದ ಬಂಡಾಯವನ್ನ ಈಗ ಸಾರಲಾಗ್ತಾ ಇದೆ. ಇವತ್ತು ಮನೆಯಲ್ಲಿ ಸಭೆಯನ್ನ ಕರೆದು ಮುಂದಿನ ತೀರ್ಮಾನವನ್ನ ಘೋಷಣೆ ಮಾಡಲಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದರು. ಹಬೀಬ್ ಶಿಲೇದಾರ್ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಕಿತ್ತೂರಿನಿಂದ ಸ್ಪರ್ಧೆ ಮಾಡ್ತಾರ ಹಾಗಾದ್ರೆ ಅನ್ನುವಂತ ಒಂದಷ್ಟು ಕುತೂಹಲ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ಒಂದಷ್ಟು ಲೆಕ್ಕಾಚಾರಗಳು ತಲೆಕೆಳಗಾಗ್ತಾ ಇದೆ. 42 ಕ್ಷೇತ್ರಗಳು ಎಲ್ಲೋ ಒಂದ್ ಕಡೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ 4 ಕ್ಷೇತ್ರಗಳು, ಗೋಕಾಕ್ ಆಗಿರ್ಬೋದು, ಸವದತ್ತಿ ಆಗಿರ್ಬೋದು, ನಿಪ್ಪಾಡಿ, ಕಿತ್ತೂರು, ಈ ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಈಗ ಕಾಂಗ್ರೆಸ್ಗೆ ತಟ್ತಾ ಇದೆ. ಒಂದಷ್ಟು ಬಂಡಾಯದ ಮಾತುಗಳನ್ನು ಆಡಿದ್ದಾರೆ, ಆದರೆ ಅವರನ್ನು ಸಮಾಧಾನ ಪಡಿಸುತ್ತಾ ಕಾಂಗ್ರೆಸ್ ಬಂಡಾಯ ಹೇಳದಂತೆ ಬಂಡಾಯ ಅಭ್ಯರ್ಥಿಯಾಗಿ ಟಿಕೆಟ್ ನ ಎಲ್ಲೊಂದು ಕಡೆ ನಾಮಪತ್ರವನ್ನು ಸಲ್ಲಿಕೆ ಮಾಡದಂತೆ ಅವರನ್ನು ಕನ್ವಿನ್ಸ್ ಮಾಡುತ್ತಾ ಕಾಂಗ್ರೆಸ್ ಅನ್ನುವಂಥ ಕುತೂಹಲ ಕೂಡ ಇದೆ. ಒಂದು ಕಡೆ ಸಮಾಧಾನ ಮಾಡುವಂಥ ಕೆಲಸ ಆಗುತ್ತಾ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರದಲ್ಲಿ ಅಥವಾ ನಾಮಪತ್ರ ಸಲ್ಲಿಕೆಯ ನಂತರದಲ್ಲಿ ಎಲ್ಲೊಂದು ಕಡೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಬಹುದು ಅನ್ನುವಂಥದ್ದನ್ನು ಕೂಡ ಈಗ ಲೆಕ್ಕಾಚಾರ ಹಾಕಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಕಾರ್ಯಕರ್ತರು ಟಿಕೆಟ್ ಕೈ ತಪ್ಪಿದಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಗೋಕಾಕ್ ಕ್ಷೇತ್ರದಲ್ಲಿ ಬಹಳ ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ನಿರೀಕ್ಷೆಯಂತೆ ಕೆಲವೊಂದು ಕಡೆ ಅಸಮಾಧಾನಗಳು ಭುಗಿಲೇಳ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಆದರೆ ಸದ್ಯಕ್ಕಂತೂ 4 ಕ್ಷೇತ್ರಗಳಿಗೆಲ್ಲ ಒಂದು ಕಡೆ ಮಾತನ್ನು ನೀಡಲಾಗಿತ್ತು, ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅಭ್ಯರ್ಥಿಗಳು ಜೆ ಡಿ ಎಸ್ ಬಿಟ್ಟು ಬಂದಿರೋದಾಗಿರ್ಬೋದು ಅಥವಾ ಈ ಬಾರಿಯಾದರೂ ಟಿಕೆಟ್ ಸಿಗುತ್ತೆ ಅನ್ನುವಂಥ ಆಕಾಂಕ್ಷಿಯಾಗಿದ್ದಂಥ ಸೌರಭ್ ಚೋಪ್ರಾ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಟಿಕೆಟ್ ಕೈ ತಪ್ಪಿದೆ. ಸವದತ್ತಿ ಕ್ಷೇತ್ರದಲ್ಲೂ ಕೂಡ ಸೌರಭ್ ಚೋಪ್ರಾ ಒನ್ ಆಫ್ ದಿ ಸ್ಟ್ರಾಂಗ್ ಆಕಾಂಕ್ಷಿಯಾಗಿದ್ರು, ಸಿಕ್ಕೇ ಸಿಗತ್ತೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇನ್ನೂ ಕೂಡ ಸಿಕ್ಕಿಲ್ಲ. ಆಗಿರೋದ್ರಿಂದ ಅವರೂ ಕೂಡ ಬಂಡಾಯದ ಬಾವುಟವನ್ನು ಹಾರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ನಿಪ್ಪಾಡಿ ಕ್ಷೇತ್ರ ಉತ್ತಮ್ ಪಾಟೀಲ್ಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಆದರೆ ಅವರಿಗೂ ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪಿದೆ. ಅವರು ಕೂಡ ಹಾಗಾದರೆ ಬಂಡಾಯ ಅಭ್ಯರ್ಥಿಯಾಗಿ ಕಳಕ್ಕೆ ಇಳಿತಾರ, ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವಾಗ್ತಾ ಇದೆ. ಅದರ ಜೊತೆಯಲ್ಲಿ ಮತಗಳ ವಿಭಜನೆ ಆಗೋದು ಕೂಡ ಖಂಡಿತ ಬಂಡಾಯ ಅಭ್ಯರ್ಥಿ ಆದರೆ. ಹಾಗಾಗಿ ಒಂದಷ್ಟು ಕ್ಷೇತ್ರಗಳು ಈಗ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ತಲೆನೋವಾಗ್ತಾ ಇದೆ. ಕಿತ್ತೂರು ಆಗಿರ್ಬೋದು, ಸವದತ್ತಿ ಆಗಿರ್ಬೋದು, ನಿಪ್ಪಾಡಿ, ಗೋಕಾಕ್, ಈ ಕ್ಷೇತ್ರಗಳಲ್ಲಿ ಈಗ ಬಂಡಾಯದ ಬಿಸಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಬಂಡಾಯದ ಬಾವುಟವನ್ನು ಹಾರಿಸೋದಕ್ಕೆ ಈಗಾಗಲೇ ನಾಯಕರು ಕೂಡ ರೆಡಿಯಾಗಿದ್ದಾರೆ.